ವರ್ಷಕ್ಕಿಂತ ಈ ವರ್ಷ ಏನು ಡಿಫರೆಂಟ್ ಐತೆ? ಜನ ಜಾಸ್ತಿ ಕುಡಿದಾರಣ್ಣ. ಅಷ್ಟೇ ವಯ್ಯಂದ್ರೆ ಕೊಡ್ಲಿಲ್ಲ ಬೆಂಕಿ ಕಿಚ್ಚ ಕಿಚ್ಚ ಕಕ್ಕಿರಿ ಸರ್. ಇಡೀ ದೇಶದಲ್ಲೇ, ಇಡೀ ರಾಜ್ಯದಲ್ಲೇ, ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂತ ರಾಜ್ಯೋತ್ಸವ ಇಡೀ ದೇಶದಲ್ಲೇ ನಡೆಯಲ್ಲ. ಏನೈತಿ ಬೆಳಗಾವಿ ನಮ್ದೈತಿ, ಜೈ ಕರ್ನಾಟಕ ಮಾತೆ. ರಾಜ್ಯೋತ್ಸವ ಹಬ್ಬ ನೋಡಕ್ ಕಣ್ ತಂಪಾಗಬೇಕು. ನಮ್ಮ ಬೆಳಗಾವಿ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ. ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ಯಾವೂರಿಂದ ಬಂದೆ? ನಾವು ಬೆಳಗಾವಿ ಇಲ್ಲೇ ಲೋಕಲ್ ದವ. ಲೋಕಲ್ ಹೆಂಗ ಅನ್ಸೈತಿ ರಾಜ್ಯೋತ್ಸವ? ಏ ತುಂಬಾ ಖುಷಿ ಆಯ್ತು ಈ ವರ್ಷ, ಅಗ್ದಿ ವಿಜೃಂಭಣೆ ಮಾಡತಾರ. ನಿಮಗೆ ಏನು ಚೇಂಜ್ ಅನ್ಸೈತಿ? ಏನು ಚೇಂಜ್ ಇಲ್ಲ, ವರ್ತಕದಿಂದ ಚೇಂಜ್ ಐತೆ. ಅಂದ್ರೆ ರಾಜ್ಯೋತ್ಸವ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಅಣ್ಣ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ. ಯಾವೂರ? ನಮ್ಮ ಹರಿಹರ. ಎಷ್ಟು ಜನ ಬಂದ್ರಿ? ಎಂಟು ಮಂದಿ ಬಂದವ. ಏನು ಎಕ್ಸ್ಪೆಕ್ಟೇಷನ್ ಐತಿ ನಿಮ್ದು ರಾಜ್ಯೋತ್ಸವದ ಬಗ್ಗೆ? ರಾಜ್ಯೋತ್ಸವ ಚಲೋ ಐತ್ರಿ, ಖುಷಿಯಾಗಿ ಮಾಡೋದು, ಎಂಜಾಯ್ ಮಾಡೋದು. ಬೆಳಗಾವಿ ಸಲ ಬಾರಿ ರಾಜ್ಯೋತ್ಸವನ ಆಚರಿಸತಾರೋ. ವರ್ಷಕ್ಕಿಂತ ಈ ವರ್ಷ ಏನು ಡಿಫ್ರೆಂಟ್ ಐತೆ? ಜನ ಜಾಸ್ತಿ ಕುಡಿದಾರಣ್ಣ. ಎಲ್ಲರೂ ಒಂದು ರಾಜ್ಯೋತ್ಸವ ಶುಭಾಶಯ ಹೇಳ್ಬಿಟ್ಟು. ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿ, ಐ ಲವ್ ಯು. ಬೆಳಗಾವಿಗೆ ಏನು ಡಿಫ್ರೆಂಟ್ ಅನ್ಸ್ತೈತೆ ರಾಜ್ಯೋತ್ಸವ? ಅನ್ನ ಪೂರ ಕರೆದೈತಾನೆ ಈ ವರ್ಷದ. ಬೆಂಕಿ ಐತೆ ಒಳ್ಳೆ ಕಿಚ್ಚೆ ವಯ್ಯ ಅಂದ್ರೆ ಕೊಡ್ಲಿನ ಬೆಂಕಿ ಮೂಲ ಕಿಚ್ಚ ಕಿಚ್ಚ ಕಕ್ಕಿರಿ ಅಣ್ಣ. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸೇಮ್ ಟು ಬ್ರೋ. ಇದೆ ಬೆಳಗಾವಿ ರಾಜ್ಯೋತ್ಸವ ಎಷ್ಟು ಡಿಫ್ರೆಂಟ್ ಅನಿಸ್ತೈತೆ ನಿಮಗೆ? ಚಲೋ ಅನಿಸ್ತೈತೆ ಎಲ್ಲರಿಗಿಂತ, ನಮ್ದು ಬೆಳಗಾವಿ ಚಲೋ ಐತೆ. ಬೇರೆ ರಾಜ್ಯದಿಂದ ಬೇರೆ ಕಡೆಯಿಂದ ಎಲ್ಲ ಮಂದಿ ಬರಕತ್ತಾರ. ನಿಮಗೆ ಏನು ಅನಿಸ್ತೈತೆ ಬೆಳಗಾವಿ ರಾಜ್ಯೋತ್ಸವ ಬಗ್ಗೆ? ಹೆಮ್ಮೆ ಅನಿಸ್ತೈತಿ ಬೆಳಗಾವಿ, ನಮ್ಮ ಬೆಳಗಾವಿ. ಈಗ ಎಲ್ಲಕ್ಕಿಂತ ಹೆಮ್ಮೆ ಅನಿಸ್ತೈತೆ ನಮಗೆ. ಈ ವರ್ಷ ಡಿಫ್ರೆಂಟ್ ಅನ್ಸಾತೈತಿ ಎಲ್ಲಕ್ಕಿಂತ, ಎಲ್ಲ ವರ್ಷಕ್ಕಿಂತ. ಏನು ಎಕ್ಸ್ಪೆಕ್ಟೇಷನ್ ಐತೆ ಅಣ್ಣ ಬೆಳಗಾವಿ ರಾಜ್ಯೋತ್ಸವ ಬಗ್ಗೆ ನಿಮಗೆ? ಏನನ್ನ ವರ್ಷ ವರ್ಷ ನಮ್ಗೇನೋ ಒಂಥರ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದ್ರೊಳಗ ನಮಗಿದು ಗಡಿ ಜಿಲ್ಲೆ, ಹಂಗಾಗಿ ನಮಗಿದೊಂಥರ ಹೊಸ ಥರ ಇರೋದು ಇದ್ದೇ ಇರುತ್ತೆ, ಪ್ರತಿ ವರ್ಷ ಇದ್ದೇ ಇರುತ್ತೆ. ಈಗ ದಸರಾ ನೋಡ್ಬೇಕಂದ್ರೆ ಮೈಸೂರು ಹೋಗ್ಬೇಕು, ರಾಜಸ್ಥಾನ ನೋಡ್ಬೇಕಂದ್ರೆ ಬೆಳಗಾವಿ ಬರ್ಬೇಕಂತಲ್ಲ, ಅದ್ರ ಬಗ್ಗೆ ಏನು ಅನಿಸ್ತೈತೆ ಅಣ್ಣ? ಭಾಳ ಹೆಮ್ಮೆ ಅನಿಸುತ್ತೆ ನಮ್ಗೆ. ಭಾಳ ಒಂದು ಜೋಸಲ ರಾಜಸ್ಥಾನ ಶುಭಾಶಯ. ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು. ರಾಜ್ಯೋತ್ಸವ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಬೆಳಗಾವಿಗೆ ಏನು ಡಿಫ್ರೆನ್ಸ್ ಅನಿಸ್ತೈತೆ? ಬೆಳಗಾವಿ ಬೆಳಗಾವಿನ ಯಾಕಂದ್ರೆ ಬೆಳಗಾವಿ ರಾಜ್ಯೋತ್ಸವ ಇಲ್ಲೇ ಹೆಂಗಂದ್ರೆ ನೀವು ಮೈಸೂರಿಗೆ ಹೆಂಗೆ ನೋಡೋಕೆ ಹೋಗ್ತಿರಲ್ಲ ಹಂಗೆ ಬೆಳಗಾವಿ ನವೆಂಬರ್ ಫಸ್ಟಿಗೆ ಇಲ್ಲಿ ಬರಲೇಬೇಕು. ಎಷ್ಟು ದೂರ ಇರಲಿ, ಇಲ್ಲೇ ಇರಲಿ, ಬಾಜುಕ ಇರಲಿ, ಒಟ್ಟು ಬೆಳಗಾವಿ ರಾಜ್ಯೋತ್ಸವಕ್ಕೆ ಬರಲೇಬೇಕು. ಯಾಕಂದ್ರೆ ಈ ಅದ್ದೂರಿ ವೈಭವ ಇದನ್ನೆಲ್ಲ ನೋಡೋಕೆ ಡಿ ಜೆ ಸಿಸ್ಟಮ್ಸ್ ಆಗ್ಬೋದು, ಏನೋ ಒಂದು ಕಾರ್ಯಕ್ರಮ ಆಗಿರ್ಬೋದು, ಇಂಥವೆಲ್ಲ ನೋಡಬೇಕು ಅಂದ್ರೆ ಸಿಗೋದು ಕಠಿಣ. ಅದು ನಮ್ಮ ಬೆಳಗಾವಿದಾಗ ಸಿಗತ್ತಂದ್ರೆ ನಾವು ಹೆಮ್ಮೆ ಪಡುವಂಥ ವಿಷಯ. ಬೇರೆ ಬೇರೆ ಕಡೆ ಈಗ ಮೈಸೂರಿಗೆಲ್ಲ ದಸರಾ ನೋಡೋಕೆ ಹೋಗ್ಬೇಕಂತಾರ, ರಾಜಸ್ಥಾನ ನೋಡೋಕೆ ಬೆಳಗಾವಿ ಬರ್ಬೇಕಂತ ಹೇಳ್ತಾರೆ. ನಿಮಗೇನು ಅನಿಸ್ತಿದ್ರೆ ಬೆಳಗಾವಿ ರಾಜಸ್ಥಾನ? ನಮಗಿದೊಂದು ಹೆಮ್ಮೆ ವಿಷಯ ಸರ್, ಯಾಕಂದರೆ ಇಲ್ಲಿ ಸ್ಪೆಷಲಿ ಎಲ್ಲ ಜಿಲ್ಲೆಗಿಂತ ಇಲ್ಲಿ ಚೇಂಜ್ ಆಗ್ತದೆ ರಾಜ್ಯೋತ್ಸವ. 24 hours ನಡೀತಾ ಇರ್ತದೆ ಇಲ್ಲಿ. ಈ ಥರ ಮೆರವಣಿಗೆಗಳ್ರಿ, ಆಮೇಲೆ ಸಂಸ್ಕೃತಿ ಇದನ್ನ ಪ್ರೋಗ್ರಾಮ್ಗಳ್ರಿ, ಆಮೇಲೆ ಯಾರು ಒಂಥರ ಉತ್ಸಾಹದಿಂದ ಇರ್ತಾರೆ, ಮನೆ ಹಬ್ಬದ ವಾತಾವರಣ ಆಗುತ್ತೆ ಸರ್. ವರ್ಷಕ್ಕಿಂತ ಈ ವರ್ಷ ಏನು ಡಿಫ್ರೆಂಟ್ ಅನ್ಸತ್ತೈತೆ ಬೆಳಗಾವಿ ಒಳಗೆ ರೀ? ಚೇಂಜ್ ಅನಿಸ್ತಾ ಇದೆ ಸರ್. ಇನ್ನೂ ಈವ್ನಿಂಗ್ ಮಟ್ಟ ನೋಡ್ಬೋದು ರೀ, ನಿನ್ನೆಯಿಂದ ತಯಾರಿ ನಡೀತಾ ಇದೆ. ನಾವು ಲೋಕಲ್ ಇಲ್ಲೇ ಇರ್ತೇವೆ ರೀ. ನಿನ್ನ ಮಧ್ಯಾಹ್ನದಿಂದ ಇಲ್ಲಿ ತಯಾರಿ ಶುರುವಾಗಿದೆ, ಎಲ್ಲ ಪೆಂಡಾಲ್ ಹಾಕ್ತಾ ಇದ್ದಾರೆ ರೀ, ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. ಅದೇ ರೀತಿ ಒಂದು ಉತ್ಸಾಹ ಕಂಡು ಬರ್ತಾ ಇದೆ ಸರ್ ಜನರಲ್ಲಿ. ಈ ಗಡಿ ಭಾಗದಾಗ ಕನ್ನಡ ಒಂದು ಕಡೆ ಮರೀಚಿಕೆ ಆಗಾಕತ್ತಿತ್ತು, ಈ ಮತ್ತು ಕರ್ನಾಟಕ ಬೆಳಗಾವಿದೊಳಗಂತೂ ಅದ್ದೂರಿಯಾಗಿ ಆಚರಣೆ ಮಾಡಕತ್ತಾರೆ. ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತದೆ ನಿಮಗೆ? ಹಂಗೇನಿಲ್ಲ ಸರ್, ಬೆಳಗಾವಿ ಅಂದಮೇಲೆ ಎಲ್ಲ ಭಾಷೆ ಅದರಿ ಇಲ್ಲಿ, ಕನ್ನಡ, ಹಿಂದಿ, ಮರಾಠಿ, ಉರ್ದು. ಆದರೂ ಅವ್ರವ್ರ ಭಾಷೆಗೆ ತಕ್ಕಂಗೆ ಎಲ್ಲರೂ ಆ್ಯಕ್ಟಿವ್ ಅದಾರಿ. ನಮಗೂ ನಮ್ಮ ಭಾಷೆ ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹೆಮ್ಮೆ ಸರ್. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಸರ್. ಯಾವೂರ? ಪಾಶಾಪುರ. ಪಾಶಾಪುರ. ಇದೆ ವರ್ಷ ಬರ್ತೇನೆ, ಇದೇ ವರ್ಷ ಬಂದೆ. ಅಣ್ಣ ವರ್ಷ ಬರುತ್ತೇವೆ, ಇದನ್ನ ಬಿಟ್ಟು ಇಲ್ಲಿ ವರ್ಷ ಬರೋದೇ ಇಲ್ಲಿ. ವರ್ಷ ಗಿಚ್ಚು ಗಿಲಿಗಿಲಿ ಮಾಡಕ್ಕೆ. ಬೆಳಗಾವಿ ರಾಜ್ಯೋತ್ಸವ ಹೆಂಗೆ ಅನಿಸ್ತೈತೆ ನಿಮಗೆ? ಭಾರಿ ಮಸ್ತ್ ಇದೆ, ಮಜಾ ಆಯ್ತೆ, ಗಿಚ್ಚ ಇದೆ. ಏನು ಡಿಫ್ರೆನ್ಸ್ ಅನಿಸ್ತದೆ ಬೆಳಗಾವಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ, ಜಿಲ್ಲೆಗಳಿಗೆ? ಬೈ ಡಿಫ್ರೆನ್ಸ್ ಏನಂದ್ರೆ ಕರ್ನಾಟಕ ರಾಜ್ಯೋತ್ಸವ ಎಲ್ಲಿ ಈ ಹುಡುಕಾಡ್ಕೊಂಡು ಯಾವ ದೇಶದ ಜಗತ್ತನ್ನೇ ಆಗಲಿ ಬರಬೇಕು, ಬೆಳಗಾವಿ ನೋಡಕ್ಕೆ ಬರ್ಬೇಕು. ಬೇರೆ ಜಿಲ್ಲೆದವ್ರು ಬರ್ಬೇಕಂದ್ರೆ ಬೆಳಗಾವಿಗೆ ಯಾಕೆ ಬರ್ಬೇಕು? ಅವ್ರು ರಾಜಸ್ಥಾನ ಎಂಜಾಯ್ ಮಾಡೋಕೆ ಬರ್ಬೇಕು. ರಾಜಸ್ಥಾನ ಎಲ್ಲರೂ ಅದು ಮಾಡಕ್ಕೆ ಆಗೋದಿಲ್ವ, ಇಲ್ಲಿ ಬಂದ್ರೆ ರಾಜಸ್ಥಾನ ಗೊತ್ತಾಗ. ಈ ಮೈಸೂರು ಕಣ್ಣ ದಸರಾ ನೋಡಕ್ ಹೋಗ್ಬೇಕು, ಬೆಳಗಾವಿ ರಾಜಸ್ಥಾನ ನೋಡಕ್ ಬರ್ಬೇಕು ಅಂದ್ರೆ ಎಷ್ಟು ಕರೆ ಐತದ? ಕರೆ ಐತೆ, ದಸರಾ ನೋಡ್ಬೇಕಂದ್ರೆ ಮೈಸೂರು 100% ಕರೆ ಐತೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಬೇರೆ ಜಿಲ್ಲೆದವ್ರು ಬೆಳಗಾವಿಗೆ ಯಾಕೆ ಬರ್ಬೇಕನ್ನಿಸ್ತೈತೆ ರಾಜ್ಯೋತ್ಸವಕ್ಕೆ ರೀ?
ಸರ್ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತ ರಾಜ್ಯೋತ್ಸವ ಇಡೀ ದೇಶದಲ್ಲೇ ನಡೆಯಲ್ಲ ಇವತ್ತೇನು ಮರಾಠಿಗರು ಕರಾಳ ದಿನವನ್ನ ಆಚರಿಸ್ತಾ ಇದ್ದಾರೆ ಅವರಿಗೆ ತಕ್ಕ ಉತ್ತರ ಕೊಡೋಂಗೆ ಇಡೀ ರಾಜ್ಯದ ಜನ ಇವತ್ತು ಬೆಳಗಾವಿಗೆ ಬಂದು ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಏನು ಮೈಸೂರು ದಸರಾ ನೋಡೋದಕ್ಕೆ ಮೈಸೂರಿಗೆ ಹೋಗಬೇಕು ಕನ್ನಡ ರಾಜ್ಯೋತ್ಸವ ನೋಡೋದಕ್ಕೆ ಬೆಳಗಾವಿಗೆ ಬರಬೇಕು ಅನ್ನೋದು ಏನು ಏನು ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ಅದು ನೂರಕ್ಕೆ ನೂರರಷ್ಟು ಸತ್ಯ ನೀವೇನು ಇದು ನೋಡ್ತಾ ಇದ್ದೀರಿ ಈ ಜನಸಾಗರ ಇದು ಕರ್ನಾಟಕದ ಅಭಿಮಾನಕ್ಕೋಸ್ಕರ ಸ್ವಂತ ಖರ್ಚಿನಿಂದ ಬಂದು ಸ್ವಂತ ಖರ್ಚಿನಿಂದ ಇವತ್ತು ಇಲ್ಲಿ ಏನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಎಲ್ಲ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಎಷ್ಟು ಜನ ಕೊಡೋ ಸಾಧ್ಯತೆ ಐತ್ರಿ ಇವತ್ತು ಹತ್ರ ಹತ್ರ ಸರ್ ಸುಮಾರು ಒಂದು ಒಂದು ಮೂರರಿಂದ ನಾಲ್ಕು ಲಕ್ಷ ಜನ ಪ್ರತಿ ವರ್ಷ ಕೊಡ್ತಾರೆ ಬಟ್ ಈ ವರ್ಷ ನೋಡಿದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಗರ ಇದೆ ಎಷ್ಟು ಜನ ಕೂಡ ಕಾನೂನು ಸುವ್ಯವಸ್ಥೆ ಹೆಂಗಿರ್ಬೋದ್ರಿ ಇವತ್ತು ಸರ್ ಇಷ್ಟೊಂದು ಜನ ಕೂಡಿದ್ರೆ ಕೂಡ ಯಾವುದೇ ಒಂದು ಹೆಣ್ಣು ಮಕ್ಕಳಾಗಿರ್ಬೋದು ಫ್ಯಾಮಿಲಿ ಸಮೇತ ಇಲ್ಲಿ ಬಂದಿದ್ದಾರೆ ಯಾರೇ ಒಬ್ಬರಿಗೂ ಕೂಡ ಏನೂ ಕೂಡ ಅಹಿತಕರ ಘಟನೆ ನಡೆದಂಗೆ ಇಡೀ ಕನ್ನಡ ರಾಜ್ಯೋತ್ಸವ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತದೆ ಥ್ಯಾಂಕ್ ಯು ಸರ್ ಒಂದ್ಸಲ ಶುಭಾಶಯ ಸಮಸ್ತ ಕನ್ನಡ ನಾಡಿನ ಜನತೆಗೆ ಬೆಳಗಾವಿ ಎಲ್ಲರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಹೆಂಗ ಅನಿಸ್ತೈತ್ರಿ ಬೆಳಗಾವಿ ನಿಮಗೆ ರಾಜ್ಯೋತ್ಸವ ಅಂದ್ರೆ ಕನ್ನಡಿಗರ ಹಬ್ಬನ ಅನ್ಬೋದು ಕನ್ನಡ ಹಬ್ಬ ಅಂದ್ರೆ ಬರೀ ಈಗ ಶಾಪ್ ಮಾಡೋದು ಬರೀ ಆಡಂಬರ ಆಗ್ಬೇಕು ಕರ್ನಾಟಕ ರಾಜ್ಯದಿಂದ ಮುಂದೆ ನಾವು ಕನ್ನಡ ಬಗ್ಗೆ ಜಾಸ್ತಿ ಇನ್ನೂ ಒಲವು ತೋರಿಸ್ಬೇಕು ಮತ್ತೆ ಕನ್ನಡ ಬಗ್ಗೆ ಇನ್ನೂ ಜಾಸ್ತಿಯಾಗಿ ಈ ತರ ಹಬ್ಬನ ಇನ್ನು ಜೋರಾಗಿ ಮಾಡ್ಬೇಕು ಯಾರಾದ್ರೂ ಹಿಂಗ ಅದ್ರ ಬಗ್ಗೆ ಇದನ್ನ ಕೆಟ್ಟದ ಮಾತಾಡಿದ್ರೆ ನೆಗ್ಲೆಕ್ಟ್ ಮಾಡಿ ಇನ್ನು ಕನ್ನಡ ಅದ್ರ ಬಗ್ಗೆ ಅಭಿಮಾನ ಜಾಸ್ತಿ ಬೆಳೆಸ್ಕೋಬೇಕು ಈಗ ನಾವೆಲ್ಲ ಹುಡುಗರು ಬೆಳಗಾವಿ ರಾಜ್ಯೋತ್ಸವ ಅಂದ್ರೆ ದೊಲ್ಬಿ ಐತಿ ಕುಣಿಬೇಕು ಮಜಾ ಮಾಡೋದಂತ ಬರ್ತೀವಿ ಅದನ್ನ ಬಿಟ್ಟಿಗೆ ಎಲ್ಲ ನಾವು ಸ್ತಬ್ಧ ಚಿತ್ರಗಳದಾವ್ ರೀ ಮತ್ತೆ ಕಣ್ಣನ್ನ ನಾವು ಅವೇರ್ನೆಸ್ ಮೂಡ್ಸಾಕತ್ತೀವಿ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ತೈತಿ ಖುಷಿ ಆಗ್ತೈತಿ ಇನ್ನು ಇನ್ನೂ ಹೆಚ್ಚಾಗ್ಲಿ ಅಂತ ನಾವು ಈ ಬೇರೆ ಜಿಲ್ಲೆದವ್ರು ಬೆಳಗಾವಿ ರಾಜ್ಯೋತ್ಸವ ನೋಡಕ್ ಬರ್ಬೇಕಂದ್ರೆ ಯಾಕೆ ನೋಡಕ್ ಬರ್ಬೇಕು ಯಾಕೆ ನೋಡಕ್ ಬರ್ಬೇಕಂದ್ರೆ ಇಲ್ಲಿ ಇಲ್ಲಿ ಅಷ್ಟು ಜೋರಾಗಿ ಹಬ್ಬ ಯಾವ ಕಡೆನೂ ಮಾಡೋದು ಇದ ಬೆಳಗಾವಿ ಒಳಗ ಮಾಡೋಂಗೆ ಅಲ್ಲಿ ಮಾಡೋಕ್ ಸಾಧ್ಯನೇ ಇಲ್ಲ ಸಾಧನ ನಿಮ್ಗೆ ಅನ್ಸೋದು ರಾಜ್ಯೋತ್ಸವ ಬಗ್ಗೆ ನಿಮ್ಗೆ ಅನ್ಸೋದಿನಪ್ಪ ಯಾರಪ್ಪಂದ್ ಏನೈತಿ ಬೆಳಗಾವಿ ನಮ್ದೈತಿ ಜೈ ಕರ್ನಾಟಕ ಮಾತೆ ಬೆಳಗಾವಿ ಕನ್ನಡ ರಾಜ್ಯೋತ್ಸವ ಏನ್ ಅನ್ಸೈತ್ರಿ ನೀವು ಅತ್ನಿಂದ ಬಂದ್ರೆ ನಾ ತೇರಿ ಇಲ್ಲಿ ನಿಮ್ ಅತ್ನಿಗೆ ಇಲ್ಲಿ ಬೆಳಗಾವಿಗೆ ಏನ್ ಡಿಫ್ರೆನ್ಸ್ ಅನಿಸ್ತೈತಿ ಅತ್ನಿ ಒಳಗೆ ಇಷ್ಟು ಜೋರ್ ಮಾಡಲ್ಲ ಬಟ್ ಬೆಳಗಾವಿ ಒಳಗೆ ಎಲ್ಲರೂ ಜೋರ್ ಮಾಡ್ತಾರ ಫುಲ್ ಬಿಚ್ಚಿ ನೀವು ಬೇರೆ ಕಡೆ ಮಂದಿ ಇಲ್ಲಿ ಬರ್ಬೇಕಂದ್ರೆ ಯಾಕೆ ಬರ್ಬೇಕು ಬೆಳಗಾವಿ ಯಾವ್ರಿಂದ ಬಂದೆ ಬೆಳಗಾವಿ ಏನ್ ಅನಿಸ್ತೈತೆ ಬೆಳಗಾವಿ ರಾಜ್ಯೋತ್ಸವ ಏನ್ ಅನಿಸ್ತೈತಿ ನೋಡಿ ಎಲ್ಲಾರು ಹೇಳತ್ತ ಬಂದು ನೋಡ್ದಂಗ ನಮ್ಗೆ ಬರ್ತಕೈತಿ ಹೆಚ್ಚು ಮನಗಂಡ ನಾವು ಹುಬ್ಳಿ ಒಳಗೆ ಹೇಳೋಣ ನಾವು ಬೆಳಗಾವಿಂದ ಕಲ್ಯಾಕಲ್ಲ ಹುಬ್ಳಿಂದ ದೋಸೆ ಕರ್ಕೊಂಡ್ಬಂದಿಲ್ಲ ಹೇಳೋಣ ನಾವು ಒಂದ್ ತಿಂಗಳ ತಿಂದೆ ಇತ್ತು ತಿಂಗಳ ಫ್ರೆಂಡ್ಸ್ ಬಂದಿರಲ್ಲ ನೀವು ಹುಬ್ಳಿ ದೋಸೆ ಏನ್ ಹಾಕಿಲ್ಲ ಎಲ್ಲ ಬಹಳ ವೇಸ್ಟ್ ಬರ್ಲಿಲ್ಲ ನೀವು ತಪ್ಪಾಗೈತೆ ಯಾಕೆ ಬರ್ಬೇಕಿತ್ತ ಜನಸಾಗರ ಕನ್ನಡ ಮಂದಿ ನೋಡ್ರಿ ಅಲ್ಲಿ ಹೆಂಗೈತೆ ಕನ್ನಡ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಬರ್ಬೇಕು ಬೆಳಗಾವಿ ಎಲ್ಲಾದ್ರೂ ವೇಸ್ಟ್ ಕನ್ನಡ ಜನತೆಗೆ ರಾಜ್ಯೋತ್ಸವ ಧಾರ್ಮಿಕ ಶುಭಾಶಯ ಬೆಳಗಾವಿ ರಾಜ್ಯೋತ್ಸವ ಬೇರೆ ಜಿಲ್ಲಾಕಿಂದ ಎಷ್ಟು ಡಿಫ್ರೆಂಟ್ ಅನಿಸ್ತೈತಿ ಡಿಫ್ರೆಂಟ್ ಈಗ ಬೇರೆ ಜಿಲ್ಲಾಲಿಂತ ಈ ಜಿಲ್ಲಾದ ಬಹಳ ವ್ಯತ್ಯಾಸ ಬಹಳ ಐತಿ ಇಲ್ಲಿ ಜಾಸ್ತಿ ಯೂಸ್ ಮಾಡ್ತಾರ ಇಲ್ಲಿ ಎಲ್ಲ ಕನ್ನಡ ಬಗ್ಗೆ ಅಭಿಮಾನ ಬಹಳ ಅದರ ಈಗ ಬೆಳಗಾವಿ ರಾಜ್ಯೋತ್ಸವ ನೋಡಕ್ ಬೇರೆ ಜಿಲ್ಲೆ ಮಂದಿ ಯಾಕೆ ಬರ್ಬೇಕು ಅನಿಸ್ತೈತಿ ನಾವು ಇಲ್ಲಿ ಇವ್ರು ಮಾಡೋ ಪಕ್ಷ ಇಷ್ಟಪಡಕತ್ತೀವಿ ಅದ್ರ ಸಂಬಂಧ ಬೇರೆ ನಾವು ಬಾಲ್ಕೋಟ್ ಜಿಲ್ಲಾದವರು ಇಲ್ಲಿ ಈ ತರ ಮಾಡೋದು ನಾವು ನೋಡಿ ಅದ್ರ ಸಂಬಂಧ ಬರ್ತಾ ಇದೀವಿ ಈಗ ದಸರಾ ನೋಡ್ಬೇಕಂದ್ರೆ ನಾವು ಮೈಸೂರ್ಗೆ ಹೋಗ್ಬೇಕಾಗ್ತೈತಿ ರಾಜ್ಯೋತ್ಸವ ನೋಡಿದ್ರೆ ಬೆಳಗಾವಿ ಬರ್ಬೇಕು ದೊಡ್ಡ ಅದ್ಭುತ ಯಾವಾಗ್ಲೂ ಕನ್ನಡ ಸಂಬಂಧ ನಾವು ಇಲ್ಲಿ ಹೋರಾಟ ಪಾರ್ಗಾರ ಕನ್ನಡಕ್ಕಾಗಿ ಹೋರಾಟ ಅದ್ರ ಸಲುವಾಗಿ ಬರ್ತೀವಿ ಈ ವರ್ಷಕ್ಕಿಂತ ಈ ವರ್ಷ ಬೆಳಗಾವನ್ನು ಕನ್ನಡ ಅಭಿಮಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ ನಮ್ಮ ನಗುವಿನ ಒಡೆ ನಮ್ಮ ಹೃದಯದಲ್ಲಿ ಇದ್ದಾರೆ ಪುಲಕೇಶಿ ರೋಹಿತ್ ರಾಜ್ಕುಮಾರ್ ಅವರ ನಮ್ಮ ಹೃದಯದಲ್ಲಿ ಅಣ್ಣ ಯಾವ ಬೆಳಗಾವಿ ರಾಜ್ಯೋತ್ಸವ ಎಷ್ಟು ಡಿಫ್ರೆಂಟ್ ಅನಿಸ್ತೈತಿ ವರ್ಷ ನೋಡುತ್ತಿದ್ರೆ ಈ ವರ್ಷ ಫುಲ್ ಗಿಚ್ಚೆ
ನಮ್ಮ ಬೆಳಗಾವಿ ಜಿಲ್ಲೆಯ ಹಾಗೂ ಕರ್ನಾಟಕದ ರಾಜ್ಯದ ಎಲ್ಲಾ ಜನತೆ